ನೀವೇನಾರು ಅದಕ್ಕೆ ಆಯಿಲ್ ಎಲ್ಲಿ ಹಾಕ್ಬೇಕು, ಎಣ್ಣೆನ ಎಲ್ಲಿ ಹಾಕ್ಬೇಕು ಅಂತ ನೀವೇನಾದ್ರು ಸರಿಯಾದ ಉತ್ತರ ಕೊಡೋದಾದರೆ ನಿಮಗದು ಫ್ರೀ. ನೋಡಿ ನಿಮ್ಮ ಕೈಲಿ ಇದೆಯಲ್ಲ, ಇದು ಬಂದು ಪೂಜಾದೀಪ. ಪೂಜಾದೀಪ ಇದೆ, ಓಕೆನಾ ಮೇಡಮ್? ಇದು ಬಂದು ವಾಸ್ತುದೀಪ. ಒಂದಕ್ಕೆ 190 ರೂಪಾಯಿ, ನಿಮಗೆ ಒಂದು ನಿಮಿಷದಲ್ಲಿ 190 ರೂಪಾಯಿ ಸಂಪಾದನೆ ಮಾಡ್ಬೋದು ನೀವು. ನಿಮಗೆ ಒಂದು ಟಾಸ್ಕು, ಮನೆಯವ್ರನ್ನ ಕೂಡ ಸಹಾಯಕ್ಕೆ ತಗೊಂಬೋದು. ಹೈಸ್ಕೂಲ್ ಟೀಚರ್ ಇದ್ದೀರಿ, ಇರ್ಲಿ ಸರ್. ತಾವು ಹೈಸ್ಕೂಲ್ ಈಗ ನೀವೆಲ್ಲ ಟೀಚರ್ ಆಗಿದ್ದೀರಿ, ಸಾವಿರಾರು ಜನಕ್ಕೆ ನಾಲೆಡ್ಜ್ ಕೊಡ್ತಾ ಇದ್ರಿ. ಎಣ್ಣೆ ಎಲ್ಲಿ ಹಾಕ್ಬೇಕು ಅಂತಕ್ಕಂಥ ನೀವೇನು ಹೇಳೋದಾದ್ರೆ, ನಿಮಗೆ ಆ ಪೂಜಾ ದೀಪ, ಆ ವಾಸ್ತು ದೀಪ ಫ್ರೀ. ಈಗ ಎರಡು ಇರೋದೇ ಎರಡು ಓಲು, ಎರಡು ಓಲಲ್ಲಿ ಎಣ್ಣೆ ಎಲ್ಲಿ ಹಾಕ್ಬೇಕು, ಬತ್ತಿ ಎಲ್ಲಿ ಹಾಕ್ಬೇಕು, ಅದ ಕಡೆ ಎಣ್ಣೆ ಬತ್ತಿ ಎರಡು ಒಂದೇ ಕಡೆ ಹಾಕ್ಬೋದಾ, ಅದನ್ನು ಹೇಳ್ಬೋದಲ್ಲ. ನೋಡಿ ಮೇಡಮ್, ಗೆಸ್ ಮಾಡ್ತೀರಾ ಎಲ್ಲಿ ಹಾಕ್ಬೋದು ಆಯಿಲ್ನ? ಈಗ ಆಯಿಲ್ನ ಎಲ್ಲಿ ಹಾಕ್ಬೇಕು ಅಂದ್ರೆ ಪತ್ತೆ ಮಾಡಕ್ ಆಗ್ತಾ ಇಲ್ಲ, ಹೇಳಕ್ ಆಗ್ತಾ ಇಲ್ಲ. ದೇಸಿ ಮ್ಯಾಜಿಕ್ ಪೂಜಾ ದೀಪಗಳು, ದೇಸಿ ಮ್ಯಾಜಿಕ್ ವಾಸ್ತು ದೀಪಗಳು, ದೇಸಿ ಮ್ಯಾಜಿಕ್ ಪೂಜಾ ದೀಪ ಮತ್ತು ದೇಸಿ ಮ್ಯಾಜಿಕ್ ವಾಸ್ತು ದೀಪವನ್ನ ಪರಿಶುದ್ಧವಾದ ಉತ್ತದ ಮಣ್ಣಿನಿಂದ ಮಾಡಿರುತ್ತೆ. ಈ ದೀಪಗಳನ್ನ ನಿಮ್ಮ ಮನೆಯಲ್ಲಿ ಈ ರೀತಿ ತಳಭಾಗದಿಂದ ಎಣ್ಣೆಯನ್ನು ಹಾಕಿ ಅದನ್ನ ಪಲ್ಟಿ ಮಾಡಿದ್ರೆ ವಾಪಸ್ ಬರಲ್ಲ. ನೀವು ಅದನ್ನ ಹೊರಗಡೆ ತೆಗಿಬೇಕು ಅನ್ನೋದಾದ್ರೆ ಈ ರೀತಿ ತೆಗಿಬೇಕಾಗತ್ತೆ. ದೇಸಿ ವಾಸ್ತು ದೀಪ ಇದನ್ನು ಕೂಡ ಉತ್ತದ ಮಣ್ಣಿನಿಂದ ಮಾಡಿರುತ್ತೆ. ಸುಮಾರು ಒಂದು 50 ml ಎಣ್ಣೆನ ಒಳಭಾಗಕ್ಕೆ ಹಾಕಿದ್ರೆ ಬೆಳಿಗ್ಗೆ ಹಾಕಿದ್ರೆ ಸಾಯಂಕಾಲದವರೆಗೂ ಉರಿತದೆ, ಸಾಯಂಕಾಲ ಹಾಕಿದ್ರೆ ಬೆಳಿಗ್ಗೆವರೆಗೂ ಉರಿತದೆ. ವಾಸ್ತು ದೀಪಗಳು ಬಂದು ನಿಮಗೆ 190 ರೂಪಾಯಿಗೆ ಸಿಗುತ್ತೆ. ಇಡೀ ರಾಜ್ಯದ ಯಾವ್ದಾದ್ರು ಭಾಗಕ್ಕೆ ನೀವೇನಾದ್ರು ಇದನ್ನ ಪರ್ಚೇಸ್ ಮಾಡಬೇಕು, ಇದನ್ನ ಕೊಂಡ್ಕೋಬೇಕು ಅನ್ನೋದಾದ್ರೆ ನೀವು ಕೊರಿಯರ್ ಚಾರ್ಜ್ ಅನ್ನ ಪೇ ಮಾಡೋದಾದ್ರೆ ಖಂಡಿತ ನಿಮ್ಮ ವಿಳಾಸಕ್ಕೆ ನಾವು ಬಹಳ ಸುಭದ್ರವಾದ ರೀತಿಯಲ್ಲಿ ಪ್ಯಾಕಿಂಗ್ ಅನ್ನ ಮಾಡಿ ನಿಮ್ಗೆ ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ತೀವಿ. ನಾವಿರ್ತಕ್ಕಂಥದ್ದು KM ದೊಡ್ಡಿ, ಮಂಡ್ಯ ಜಿಲ್ಲೆ, ಮದ್ದೂರು ತಾಲೂಕು. 9353121255 ಈ ದೂರವಾಣಿ ಕರೆಗೆ ಕರೆ ಮಾಡಿ. ಎಲ್ಲರಿಗೂ ನಮಸ್ಕಾರ.